ಸೆಪ್ಟೆಂಬರ್ 26 ನಾಳೆ ಬೆಂಗಳೂರು ಬಂದ್ಗೆ ಒಂದು ಬಣ ಕರೆ ನೀಡಿದ್ರೆ 29ನೇ ತಾರೀಕು ಮತ್ತೊಂದು ಬಣ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡ್ತಾ ಇದ್ದಾರೆ ಹಾಗಾದ್ರೆ ನಾಳೆ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಬೆಂಬಲ ಕೊಡುತ್ತಾ ಇಲ್ಲ ಬನ್ನಿ ಮಾತಾಡ್ಲಿಕ್ಕೆ ಅವರೇ ಇದ್ದಾರೆ ಸ್ವತಃ ಸರ್ ನಾಳೆ ಬೆಂಗಳೂರು ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ ಇಲ್ವಾ ನಾವು ಇವತ್ತು ವಡಾಳ ಅವರು ಸಭೆ ಕರೆದಿದ್ದಾರೆ ಅವರತ್ರ ಮಾತಾಡಿ ನಾವೆಲ್ಲ ಚರ್ಚೆ ಮಾಡಿ ಅದಾದ ಮೇಲೆ ನಮ್ಮ ಸಂಘಟನೆ ಪದಾಧಿಕಾರಿಗಳನ್ನ ಚರ್ಚೆ ಮಾಡಿ ನಾವು ಇವತ್ತು ಮಧ್ಯಾಹ್ನ ಏನು ಅಂತ ಹೇಳಿ ಘೋಷಣೆಯನ್ನ ಮಾಡ್ತೀವಿ ಇಲ್ಲಿವರೆಗೂ ತಾವು ಬೆಂಬಲ ಕೊಡೋದಿಲ್ಲ ಅಂತಾನೇ ಹೇಳ್ತಾ ಇದ್ದೀವಿ ಬೆಂಬಲ ಕೊಡಲ್ಲ ಅಂತಲ್ಲ ಎರಡೆರಡು ಬಂದಾದ್ರೆ ಕನ್ನಡಿಗರ ನೈತಿಕ ಶಕ್ತಿ ಕುಗ್ಗುತ್ತೆ ನಮಗೆಲ್ಲ ಕಾವೇರಿ ಮುಖ್ಯ ಕನ್ನಡ ನಾಡು ನುಡಿಗಾಗಿ ಹೋರಾಟ ಮಾಡಿ ಬಂದೀವಿ ಬೆಂಗಳೂರಲ್ಲಿ ಹೋರಾಟ ಮಾಡಬೇಕಾದ್ರೆ ಸನ್ಮೆ ಕಡಿಮೆ ಏನಲ್ಲ ಈ ಕಾರ್ಯಕರ್ತರಿಗೆ ತೊಂದರೆ ಆಗ್ತವೆ ಅದರಿಂದ ಎಲ್ಲಾ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದ ಕಣ್ಣನ್ನ ತೆರೆಸುವುದರ ಮುಖಾಂತರ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಕಣ್ಣನ್ನ ತೆರೆಸುವುದರ ಮುಖಾಂತರ ಮಾನ್ಯ ರಾಜ್ಯ ಸರ್ಕಾರ ನೀರನ್ನ ತಡಿಲಿಕ್ಕೆ ತಡಿಬೇಕನ್ನೋ ಒತ್ತಾಯವನ್ನ ಮಾಡಲಿಕ್ಕೆ ಒಂದೇ ಬಂದಾಗಬೇಕು ಒಟ್ಟಿಗೆ ಬಂದಾಗಬೇಕು ಅದು ನಮ್ಮ ನಿಲುವು ಅದಕ್ಕಾಗಿ ಈ ನಿಟ್ಟಿನಲ್ಲಿ ಯೋಗ ಮತ್ತೆ ಪ್ರಯತ್ನವನ್ನ ಮಾಡುತ್ತೀವಿ ಅದಾದ್ಮೇಲೆ ಮುಂದಿನ ನಿರ್ಧಾರವನ್ನ ನಾವು ಸಂಜೆ ನಾವು ಘೋಷಣೆ ಮಾಡ್ತೀವಿ ನಿನ್ನೆ ಮುಖ್ಯಮಂತ್ರಿ ಚಂದ್ರು ಅವರ ಮನೆಗೂ ಭೇಟಿ ನೀಡಿದ್ರಿ ಸೋ ಅಲ್ಲಿ ಮನವಿ ಮಾಡ್ಕೊಂಡ್ರಿ ಒಂದೇ ಬಂದ್ ಮಾಡಬೇಕಂತ ಅವರು ಏನು ಹೇಳಿದ್ರು ಸರ್ ಇಲ್ಲ ಅವರು ಬಂದ್ ಕರೆ ಕೊಟ್ಟಾಗಿದೆ ಅನೇಕ ಸಂಘಟನೆಗಳು ನಮ್ಮ ಜೊತೆಗೂ ಸಂಪರ್ಕ ಇದ್ದಾರೆ ಅವರು ಎಲ್ಲ ಒಟ್ಟಿಗೆ ಬಂದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎರಡೆರಡು ಬಂದ್ ಮಾಡಿದ್ರೆ ತೊಂದರೆಗಳಾಗ್ತವೆ ಕನ್ನಡಿಗರು ಒಗ್ಗಟ್ಟು ಹೋಗುತ್ತೆ ಎರಡೂ ಬಂದ್ ವಿಫಲ ಆಗ್ತವೆ ಈ ತರ ಅನೇಕ ಯೋಜನೆಗಳನ್ನ ಮಾಡ್ತಾ ಇದೀವಿ ನಮಗೆ ಯಾರ ಪ್ರತಿಷ್ಠೆ ಯಾರು ಕರೆದಿದ್ದಾರೆ ಅದು ಮುಖ್ಯ ಅಲ್ಲ ಬಂದ್ ಒಂದಾಗಬೇಕು ಬಂದ್ ಯಶಸ್ವಿ ಆಗಬೇಕು ಕೇಂದ್ರ ಸರ್ಕಾರದ ಕಣ್ಣನ್ನು ತೆರೆಸಬೇಕು ಅಷ್ಟೇ ನಮ್ಮಲ್ಲಿ ನಿಲುವು ಇರುವಂತದ್ದು ನಾವು ಕನ್ನಡದ ಬಂದ್ ಯಶಸ್ವಿ ಆಗಿ ಯಾರ ಒಂದೇ ಬಂದ್ ಕರೀಲಿಕ್ಕೆ ಯಾರ ಕೈ ಮುಗಿದು ಕೇಳ್ಕೊಳ್ಳಿಕ್ಕೂ ನಾವು ಸಿದ್ಧರಿದ್ದೀವಿ ನಮಗೆ ಕಾವೇರಿ ನೀರನ್ನ ನಿಲ್ಲಿಸುವಂತ ಕೆಲಸ ಆಗಬೇಕು ಕನ್ನಡಿಗರಿಗೆ ನೀರು ಕುಡಿಯಲಿಕ್ಕೆ ಸಿಗಬೇಕು ಅದೇ ನಮ್ಮ ಮೂಲ ಉದ್ದೇಶ ಹಿರಿಯ ನಾಯಕರ ಅಂತ ವಾಟಾಳ್ ನಾಗರಾಜರು ಇಷ್ಟು ವರ್ಷಗಳ ಕಾಲ ಬಂದನ್ ಕರೀತಾ ಬಂದ್ರು ಅವರಿಗೆಲ್ಲ ಬೆಂಬಲವನ್ನ ಎಲ್ಲರೂ ಒಟ್ಟಿಗೆ ಕೊಡ್ತಾ ಇದೀವಿ ಹಾಗಾದ್ರೆ ಯಾಕೆ ಈ ಗೊಂದಲ ಬೆಂಗಳೂರು ಬಂದು ಒಂದು ದಿನ ಮಾಡ್ತಾರೆ ಕರ್ನಾಟಕ ಬಂದ್ಗೆ ಮತ್ತೊಂದು ದಿನ ಕರೆ ಕೊಡ್ತಾರೆ ಎಲ್ಲೋ ಒಂದು ರೀತಿ ನಮ್ಮ ರೈತ ಸಂಘದವರು ಸ್ವಲ್ಪ ಏನೋ ನಿರ್ಲಕ್ಷ್ಯ ಮಾಡಿದ್ರು ಅಥವಾ ಮುಂದುವರೆದ್ರು ಏನೋ ಗೊತ್ತಾಗಿಲ್ಲ ಎಲ್ಲ ಒಟ್ಟಿಗೆ ಸೇರಿಸಬಹುದಿತ್ತು ಅವರು ಆತರದ ನಿರ್ಧಾರವನ್ನ ರೈತ ಸಂಘದವರು ತಗೊಂಡ್ರು ಅನ್ಸುತ್ತೆ ಎಲ್ಲ ಒಟ್ಟಿಗೆ ಸೇರಿಸಿ ಕರೆದಿದ್ರೆ ಅದಕ್ಕೂ ಏನು ನಮ್ಗೇನು ಬೆಂಬಲ ಯಾರು ಕರೆದ್ರೇನಂತೆ ಅವರು ಸಹ ನಮ್ಮ ಜೊತೆಗೆ ಹೋರಾಟ ಮಾಡಿದಂಥವ್ರು ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದವರು ಮುಖ್ಯಮಂತ್ರಿ ಚಂದ್ರ ಅವರು ಒಟ್ಟಿಗೆ ಹೋರಾಟ ಮಾಡಿದಂಥವ್ರು ಆದ್ರಿಂದ ಈ ಬಂದ್ ಯಶಸ್ವಿ ಆಗಬೇಕಂತಾನೆ ನಮ್ಮ ಪ್ರಯತ್ನ ಅದಕ್ಕಾಗಿ ಇವಾಗಲೂ ಸಹ ನಾವು ಪ್ರಯತ್ನ ಪಡ್ಲಿಕ್ಕೆ ವುಡ್ಲ್ಯಾಂಡ್ಸ್ಗೆ ಹೋಗ್ತೀವಿ ಮಾನ್ಯ ನಾಯಕರಂತ ವಟಾಳ್ ನಾಗರಾಜ್ ಅವ್ರ ಜೊತೆ ಮಾತಾಡ್ತೀವಿ ಎಲ್ಲ ಸಂಘಟನೆಗಳ ಜೊತೆ ಮಾತಾಡಿ ನಾವು ಸಂಜೆ ನಿರ್ಧಾರ ಪ್ರಕಟಣೆ ಸಭೆಯಲ್ಲಿ ಇವ್ರನ್ನು ಕೂಡ ಕರೆದಿದ್ರೆ ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ಮತ್ತೆ ಕುರುಬು ಶಾಂತಕುಮಾರ್ ಅವರು ಬರ್ತೇನೆ ಅಂತ ಹೇಳಿದ್ದಾರೆ ಅವರೆಲ್ಲ ಒಟ್ಟಿಗೆ ಸೇರಿ ಏನ್ ನಿರ್ಧಾರ ಮಾಡ್ತಾರೆ ಒಟ್ಟಿಗೆ ಒಂದು ನಿರ್ಧಾರವನ್ನ ಒಳ್ಳೆ ನಿರ್ಧಾರವನ್ನ ತಗೊಂಡು ಒಂದೇ ಬಂದನ್ನ ನಾವು ಇಷ್ಟಪಡ್ತೀವಿ ಅಂದ್ರೆ ನಾಳೆ ಬೆಂಗಳೂರು ಬಂದ್ ಬದಲಾಗಿ 29ನೇ ತಾರೀಕು ಕರ್ನಾಟಕ ಬಂದ್ಗೆ ನಿಮ್ಮ ಒಲವಿರೋದ ಅಲ್ಲ ನಮ್ಗೆ ನೋಡಿ ನಾಳೆ ಬಂದಾರು ಆಗ್ಬಹುದು 29ನೇ ಬಂದಾದರೂ ಆಗ್ಬಹುದು ಒಂದೇ ಬಂದಿರಬೇಕು ರಾಜ್ಯದ ಜನರ ಹಿತ ಕಾಯ್ಬೇಕು ಕಾರ್ಮಿಕರಿಗೆ ದಿನ ಕೂಲಿ ಮಾಡಿ ತಿನ್ನುವರಿಗೆ ತೊಂದರೆಯನ್ನು ಕೊಡಬಾರದು ಕೋಟಿಗಟ್ಟಲೆ ಸಾಲ ಮಾಡಿ ಉದ್ದಿಮೆ ಮಾಡಿರೋರಿಗೆ ತೊಂದರೆಯನ್ನು ನಾವು ಕೊಡಬಾರದು ಆದ್ರಿಂದ ನಮ್ಮ ಉದ್ದೇಶ ಕಾವೇರಿ ನೀರನ್ನು ತಡೆಯೋ ಉದ್ದೇಶ ಇರಬೇಕು ಕನ್ನಡಿಗರ ಒಗ್ಗಟ್ಟು ಪ್ರದರ್ಶನ ಆಗಬೇಕು ಅದಕ್ಕಾಗಿ ನಾವು ಯುವ ಮತ್ತೆ ಪ್ರಯತ್ನವನ್ನ ಪಡ್ತೀವಿ ಅಲ್ಲಿ ನಿಮಗೆ ಆ ವಿಶ್ವಾಸ ಇದೆಯಾ ನಾಳೆ ಬೆಂಗಳೂರು ಬಂದನ್ನ ವಾಪಸ್ ತಗೋತಾರೆ ಅಖಂಡ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡ್ತಾರಂತ ನೋಡಿ ನಾಳೆ ಬಂದ್ಗೆ ನಾವೆಲ್ಲ ಒಟ್ಟಿಗೆ ಬೆಂಬಲ ಕೊಡ್ತೀವೋ ಅಥವಾ 29ನೇ ತಾರೀಕು ಒಂದೇ ಬಂದ್ ಮಾಡ್ತೀವೋ ಎರಡು ನಿರ್ಧಾರ ಇನ್ನು ಕೇವಲ ಗಂಟೆಗಳಲ್ಲಿ ಆಗ್ತವೆ ಇದು ಪ್ರವೀಣ್ ಶೆಟ್ಟಿ ಅವರ ಮಾತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ ನ್ಯೂಸ್ 18